ಎಲ್ರಿಗೂ ನಮಸ್ಕಾರ. ಕನ್ನಡದ ಕಲಾಚಿತ್ತಾರ ಚಾನೆಲ್ಗೆ ಸ್ವಾಗತ. ನಾವೀಗ ತಿರುಪತಿ ಬೆಟ್ಟಕ್ಕೆ ಬಂದಿದ್ದೀವಿ. ನಾವಿಲ್ಲಿನ ಅಲಿಪಿರಿಯಿಂದ ಮೆಟ್ಟಿಲುಗಳನ್ನತ್ತ ತಿರುಮಲವನ್ನು ಸೇರ್ಕೊಳ್ಳೋಣ. ಜೊತೆಗೆ ನಮ್ಮ ಜೊತೆಯಲ್ಲಿ ಬರುವಂಥವರ ಎಕ್ಸ್ಪೀರಿಯೆನ್ಸಸ್ಸನ್ನು ಶೇರ್ ಮಾಡ್ಕೊಳ್ತಾ ಹೋಗೋಣ. ಗೆಳೆಯರೇ, ನಾವು ತಿರುಪತಿಯಿಂದ ಅಲಿಪಿರಿಯ ಪಾದಯಾತ್ರೆ ಮಾರ್ಗಕ್ಕೆ ಬಂದಿದ್ದೀವಿ. ಈಗ ಸಮಯ ಬೆಳಗ್ಗೆ ನಿಜಾವ 5 ಗಂಟೆ. ಈ ಮುಂಜಾವಿನಲ್ಲಿ ಇಲ್ಲಿನ ವಾತಾವರಣ ತುಂಬಾ ಅದ್ಭುತವೆನಿಸುತ್ತೆ. ತಂಪಾದ ಗಾಳಿ, ಸುತ್ತಮುತ್ತಲು ಕೂಡ ಪಾದಯಾತ್ರೆಗೆ ಬಂದಿರುವಂತಹ ನೂರಾರು ಯಾತ್ರಿಗಳು, ಅವರ ಸಿದ್ಧತೆ ಅದ್ಭುತ. ನಾವು ಬೆಳಗ್ಗೆ 4 ಗಂಟೆಯಿಂದ ಬೆಟ್ಟವನ್ನು ಹತ್ತೋಕೆ ಶುರು ಮಾಡಬೇಕು. ಬೆಳಗ್ಗೆ ಬಿಸಿಲು ಜೋರಾಗುವಷ್ಟರಲ್ಲಿ ಬೆಟ್ಟವನ್ನು ಹತ್ತಿರಬೇಕು ಅನ್ನುವಂತಹ ಪ್ಲಾನ್ನಲ್ಲಿ ಅಲಿಪಿರಿಗೆ ಬಂದ್ವಿ. ನೋಡಿ, ಇದು ನಮ್ಮ ಲಗೇಜ್ಗಳನ್ನು ಇಡುವಂತಹ ಸ್ಥಳ. ಅಲಿಪಿರಿ ಆರ್ಚ್ನ ಪಕ್ಕದಲ್ಲೇ ಇದೆ. ಇಲ್ಲಿ ನಾವು ಲಗೇಜ್ಗಳನ್ನು ಕೊಟ್ಟರೆ ನಾವು ಬೆಟ್ಟವನ್ನತ್ತಿ ಮೇಲಕ್ಕೆ ಬರುವಷ್ಟರಲ್ಲಿ ನಮ್ಮ ಲಗೇಜ್ಗಳು ಸಹ ಲಾರಿಗಳಲ್ಲಿ ಬೆಟ್ಟದ ಮೇಲಕ್ಕೆ ತಲುಪಿರ್ತವೆ. ನಂತರ ಅವರು ನಮ್ಮ ಲಗೇಜ್ಗಳನ್ನು ನಮಗೆ ವಾಪಸ್ ಕೊಡ್ತಾರೆ. ಈ ಪ್ಲೇಸಲ್ಲಿ ಸ್ವಲ್ಪ ಜನ ಜಾಸ್ತಿ ಇರ್ತಾರೆ, ಬಟ್ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು. ಇನ್ನು ಇದು ಹೂ ಹಣ್ಣು ಸೇರಿದಂತೆ ಪೂಜಾ ಸಾಮಗ್ರಿಗಳನ್ನು ಮಾರುವಂತಹ ಸ್ಥಳ. ಜನರೆಲ್ಲರೂ ಕೂಡ ಕಾಲ್ನಡಿಗೆ ಮೂಲಕ ಸಪ್ತಗಿರಿಗಳನ್ನು ಹತ್ತುವ ಮೊದಲು ಮೆಟ್ಟುಲಿಗಳಿಗೆ ಪೂಜೆಯನ್ನು ಸಲ್ಲಿಸಿ ಮುಂದಕ್ಕೆ ಸಾಕ್ತಾ ಹೋಗ್ತಾರೆ. ಇನ್ನು ನಮ್ಮದು ಮಿಡ್ಲ್ ಕ್ಲಾಸ್ ಮನಸ್ಥಿತಿ, ಹಾಗಾಗಿ ನಾವು ಮನೆಯಿಂದಲೇ ಪೂಜಾ ಸಾಮಗ್ರಿಯನ್ನು ತಗೊಂಡಿದ್ವಿ. ಸೊ ನೆಕ್ಸ್ಟ್ ನಾವು ಬಂದಿದ್ದು ಎಂಟ್ರೆನ್ಸ್ಗೆ. ಇಲ್ಲಿ ನೋಡಿದ್ರೆ ತುಂಬಾ ಜನ ತುಂಬಿಕೊಂಡಿದ್ದಾರೆ. ನಾವು ಬೆಟ್ಟವನ್ನ ಈಗಾಗಲೇ 2 ಸಾರಿ ಎತ್ತಿದ್ದೀವಿ, ಇದು 3ನೇ ಸಾರಿ. ಆದರೆ ನಾವಿಷ್ಟೊಂದು ಜನರನ್ನ ಯಾವ ಸಾರಿ ಬೆಟ್ಟ ಹತ್ತಿದ್ದಾಗಲೂ ಕೂಡ ನೋಡಿರಲಿಲ್ಲ. ಇಲ್ಲಿ ನೋಡಿ, ಇವರೆಲ್ಲರೂ ಕೂಡ ಮೆಟ್ಟಿಲುಗಳ ಪೂಜೆಯನ್ನು ಮಾಡಿ ತಮ್ಮ ಕಾಲ್ನಡಿಗೆ ಯಾತ್ರೆಯನ್ನು ಶುರು ಮಾಡ್ತಾ ಇದ್ದಾರೆ. ಹೀಗೆ ನಾವು ನಡೀತಾ ನಡೀತಾ ಮುಂದಕ್ಕೆ ಹೋದ್ರೆ ಸ್ವಲ್ಪ ದೂರದಲ್ಲಿ ನಮಗೆ ಸಾಷ್ಟಾಂಗ ನಮಸ್ಕಾರ ಮಾಡುವಂತಹ ಸ್ಥಳ ಸಿಗುತ್ತೆ. ಅಲ್ಲಿಗೆ ಬಂದಂತಹ ಜನರೆಲ್ಲರೂ ಕೂಡ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಮೆಟ್ಟಿಲುಗಳನ್ನು ಹತ್ತ ತೊಡಗ್ತಾರೆ. ಜೊತೆಗೆ ಭಕ್ತಾದಿಗಳು ಅಲ್ಲಿರುವಂತಹ ಉಂಡಿಗೆ ಕಾಣಿಕೆಗಳನ್ನು ಕೂಡ ಹಾಕ್ತಾ ಹೋಗ್ತಾರೆ. ಹಾ
ಹೀಗೆ ನಾವು ನಡೀತಾ ನಡೀತಾ ಮುಂದಕ್ಕೆ ಹೋಗ್ತಾ ಹೋಗ್ತಾ ಲೆಫ್ಟ್ ತೆಗೆದುಕೊಂಡ್ರೆ ನಮಗೆ ಹೊಸದಾಗಿ ನಿರ್ಮಾಣವಾಗಿರುವಂತಹ ಕೃಷ್ಣ ದೇವಾಲಯ ಸಿಗುತ್ತೆ. ಮತ್ತು ಅದನ್ನ ಎಲ್ಲರೂ ಕೂಡ ಗೋಪೂಜೆ ಮಂದಿರ ಅಂತಲೂ ಕರೀತಾರೆ. ಯಾಕಂದ್ರೆ ಇಲ್ಲಿ ಒಂದಷ್ಟು ಗೋವುಗಳಿದ್ದು ಇಲ್ಲಿ ಗೋಪೂಜೆ ನಡೀತಾ ಇರುತ್ತೆ. ಇನ್ನು ಇಲ್ಲಿ ಫೋಟೋ ತೆಗೆಯೋದು ವಿಡಿಯೋ ಮಾಡೋದು ನಿಷಿದ್ಧ. ಹಾಗಾಗಿ ಸರಿ ಅಂತ ನಾವು ಕೂಡ ಮುಂದಕ್ಕೆ ಹೊರಟು ಬಂದ್ವಿ. ಅಲ್ಲಿಂದ ಒಂದು ಸ್ವಲ್ಪ ಮುಂದಕ್ಕೆ ಬಂದ್ರೆ ನಮಗೆ ಸಿಗೋದೆ ಲಕ್ಷ್ಮೀ ನಾರಾಯಣ ದೇವಾಲಯ. ಅದಾಗಲೇ ತುಂಬಾ ಜನ ಬಂದಿದ್ದರಿಂದ ಸರದಿ ಸಾಲು ತುಂಬಿ ಹೋಗಿತ್ತು. ಅಲ್ಲಿಯ ದೇವರ ದರ್ಶನವನ್ನು ಪಡೆದು ಮುಂದಕ್ಕೆ ಬಂದರೆ ನಮಗೆ ಸಿಗೋದೆ ಭವ್ಯವಾದಂತಹ ಅತ್ಯದ್ಭುತವಾದಂತಹ ರಾಜಗೋಪುರ. ನಾವು ಬೆಳಕಾಗುವಂತಹ ಬೆಳಗಿನ ಜಾವದಲ್ಲಿ ಮೆಟ್ಟಿಲುಗಳನ್ನು ಹತ್ತಾ ಇದ್ವಿ, ಹಾಗಾಗಿ ಸಣ್ಣದಾಗಿ ಬೆಳಕಾಗ್ತಾ ಇತ್ತು. ಜೊತೆಗೆ ರಾಜಗೋಪುರಕ್ಕೆ ಫಿಕ್ಸ್ ಮಾಡಿರುವಂತಹ ಲೈಟುಗಳು ಸಖತ್ತಾಗಿ ಹೊಳಿತಾ ಇದ್ವು. ಹೀಗಾಗಿ ಆ ಶುಭ್ರವಾದಂತಹ ಪರಿಸರದಲ್ಲಿ ಆ ರಾಜಗೋಪುರ ತುಂಬಾ ಅದ್ಭುತವಾಗಿ ಕಾಣಿಸ್ತಾ ಇತ್ತು. ಹೀಗಾಗಿ ಅಲ್ಲಿಗೆ ಬಂದಂತ ಯಾತ್ರಿಗಳೆಲ್ಲರೂ ಕೂಡ ಸೆಲ್ಫಿಗಳನ್ನ ಫೋಟೋಗಳನ್ನ ಕ್ಲಿಕ್ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಈ ರಾಜಗೋಪುರವು ಕೂಡ ಹೆಸರಿಗೆ ತಕ್ಕ ಹಾಗೆ ಬೃಹದಾಕಾರವಾಗಿದ್ದು ಅದ್ಭುತವಾದ ಕಲಾ ಕೆತ್ತನೆಗಳನ್ನು ಹೊಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಈ ರಾಜಗೋಪುರವನ್ನು ದಾಟಿ ಒಂದಷ್ಟು ಮೆಟ್ಟಿಲುಗಳನ್ನು ಏರಿದ ನಂತರ ನಮಗೆ ಸಿಗೋದೆ ಮಹಾವಿಷ್ಣುವಿನ ಅವತಾರಗಳಲ್ಲಿ ಒಂದಾದಂತಹ ಮತ್ಸ್ಯಾವತಾರದ ವಿಗ್ರಹ. ನೋಡೋದಕ್ಕೆ ತುಂಬಾ ಸುಂದರವಾಗಿದೆ ಅದು. ಹೀಗೆ ಮಹಾವಿಷ್ಣುವಿನ ಏಳು ಅವತಾರಗಳನ್ನ ಇಲ್ಲಿರುವಂತಹ ಏಳು ಬೆಟ್ಟಗಳಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಜನರೆಲ್ಲರೂ ಕೂಡ ತುಂಬಾ ಭಕ್ತಿಭಾವದಿಂದ ಗೋವಿಂದ ಸ್ಮರಣೆಯನ್ನ ಮಾಡ್ತಾ ಮೆಟ್ಟಿಲುಗಳನ್ನತ್ತ ಹೋಗ್ತಾ ಇರ್ತಾರೆ. ಜೊತೆಗೆ ದೇವಾಲಯದ ಮೈಕುಗಳಲ್ಲೂ ಕೂಡ ದೇವರ ಶ್ಲೋಕಗಳು ಕೇಳಿಸ್ತಾ ಇರ್ತವೆ. ಹೀಗೆ ನಾವು ಮೆಟ್ಟಿಲುಗಳನ್ನು ಅತ್ತ ಅತ್ತ ನಡೀತಾ ಮುಂದಕ್ಕೆ ಹೋದಂತೆ ನಮಗೆ ಸಿಗೋದೆ ನಡಕ ದಾರಿ ಭಕ್ತುಲ ತನಿಖಾ ಕೇಂದ್ರಂ, ಅಂದ್ರೆ ಕಾಲ್ನಡಿಗೆ ಯಾತ್ರಿಗಳ ಚೆಕಪ್ ಪಾಯಿಂಟ್. ಅಲ್ಲಿ ಕ್ಯಾಮರಾ ಗೀಮರಾ ಅಲೋ ಮಾಡಲ್ಲ, ಹಾಗಾಗಿ ನಮ್ಮ ಕ್ಯಾಮರಾ ಕಂಪ್ಲೀಟ್ ಆಫ್. ಅಲ್ಲಿಂದ ನಾವು ಮುಂದಕ್ಕೆ ಸಾಗ್ತಾ ಹೋದಂತೆ ನಮಗೆ ಕಾಣಿಸೋದು ಒಂದು ಹಳೆಯ ಕಾಲದ ಮಂಟಪ. ಅದರೊಳಗಿಂದ ಸಾಗಿದ್ರೆ ನಮಗೆ ಸುಂದರವಾದಂತಹ ಮೆಟ್ಟಿಲುಗಳು ಕಾಣಿಸ್ತವೆ. ದೇವರಿಗೆ ಅರಕೆ ಹೊತ್ತಂತಹ ತುಂಬಾ ಜನ ಭಕ್ತರು ಮೊದಲ ಮೆಟ್ಟಿಲಿನಿಂದಲೇ ಕರ್ಪೂರ ದೀಪಗಳನ್ನು ಹಚ್ಚೋದಕ್ಕೆ ಶುರು ಮಾಡ್ತಾರೆ. ಒಬ್ಬರು ಪ್ರತಿ ಮೆಟ್ಟಿಲುಗೂ ಕೂಡ ಕರ್ಪೂರಗಳನ್ನು ಇಡ್ತಾ ಹೋದ್ರೆ ಮತ್ತೊಬ್ಬರು ಆ ಕರ್ಪೂರ ದೀಪಗಳನ್ನು ಹಚ್ಚುತ್ತಾ ಬರ್ತಾರೆ. ಕೆಲವರು 111 ಕರ್ಪೂರಗಳನ್ನು ಹಚ್ಚಿದ್ರೆ ಇನ್ನು ಕೆಲವರು ತಂದಿರುವ ಕರ್ಪೂರದ ಪ್ಯಾಕೆಟ್ ಖಾಲಿಯಾಗುವವರೆಗೂ ದೀಪಗಳನ್ನು ಹಚ್ಚುತ್ತಾ ಹೋಗ್ತಾರೆ. ಒಟ್ಟಿನಲ್ಲಿ ಅವರವರ ಭಕ್ತಿ ಅವರವರ ಹರಕೆ. ಹೀಗೆ ನಾವು ಮುಂದೆ ಹೋಗ್ತಾ ಹೋಗ್ತಾ ಶ್ರೀ ವೆಂಕಟೇಶ್ವರ ನ್ಯಾಷನಲ್ ಪಾರ್ಕ್ ಅನ್ನ ನೋಡ್ತೀವಿ. ಅಂಡ್ ಅಲ್ಲಿ ನಮಗೆ ಕಲ್ಲು ಬಂಡೆಯ ಮೇಲೆ ಕೆತ್ತಲಾಗಿರುವಂತಹ ಶ್ರೀ ಮಾರುತಿಯ ವಿಗ್ರಹವೊಂದು ಕಾಣಿಸುತ್ತೆ. ನಾವೆಲ್ಲರೂ ಕೂಡ ಬೆಳಗಿನ ಜಾವದಲ್ಲಿ ನಡೀತಾ ಹೋಗ್ತಾ ಇರೋದ್ರಿಂದ ಅಷ್ಟೊಂದು ಆಯಾಸ ಏನೂ ಆಗೋದಿಲ್ಲ, ಅಷ್ಟರಲ್ಲಾಗಲಿ ಶುಭ್ರವಾದ ಬೆಳಕಾಗಿರುತ್ತೆ. ಜೊತೆಗೆ ನಡೆದು ಬರ್ತಾ ಇರುವಂತಹ ಕೆಲವು ಯಾತ್ರಿಕರ ಮನಸ್ಸುಗಳಲ್ಲಿ ಕಾಫಿ ಟೀಯನ್ನ ಸೇವಿಸಬೇಕು ಅನ್ನುವಂತಹ ಕಾತರವು ಕೂಡ ಇರುತ್ತೆ. ಹಾಗಾಗಿ ಇಲ್ಲೊಂದು ಕಾಫಿ ಪಾಯಿಂಟ್, ಒಂದಷ್ಟು ಜನ ಇಲ್ಲಿ ರೆಸ್ಟ್ ಮಾಡ್ತಾ ಒಂದಷ್ಟು ಕಾಫಿ ಟೀಯನ್ನು ಕೂಡ ಸೇವಿಸ್ತಾರೆ. ಇನ್ನೂ ಕೆಲವೊಂದಷ್ಟು ಜನ ಬಿಸಿಲು ಮೇಲೆ ಇರುವಷ್ಟರಲ್ಲಿ ಮತ್ತೊಂದಷ್ಟು ಮೆಟ್ಟಿಲುಗಳನ್ನು ಅತ್ತೇ ಬಿಡೋಣ ಅನ್ಕೊಂಡು ಮುಂದೆ ಸಾಗ್ತಾ ಹೋಗ್ತಿರ್ತಾರೆ. ಏನೇ ಆದರೂ ಕೂಡ ಬೆಳಗಿನ ಜಾವದಲ್ಲಿ ಮೆಟ್ಟಿಲುಗಳನ್ನು ಅತ್ತ ಹೋಗೋದೇ ಒಂದು ಸುಂದರವಾದ ಅನುಭವ.
ಆನಂತರ ನಮಗೆ ಮಹಾವಿಷ್ಣುವಿನ ಮತ್ತೊಂದು ಅವತಾರದ ವಿಗ್ರಹ ಕಾಣಸಿಗುತ್ತೆ. ಹಾಗೆ ನಾವು ಮುಂದೆ ಸಾಗ್ತಾ ಹೋದಂತೆ 680ನೇ ಮೆಟ್ಟಿಲಿನಲ್ಲಿ ರಾಜವೋಲು ಮಂಟಪಂ ಅನ್ನುವಂತಹ ಇಂದಿನ ರಾಜರು ಕಟ್ಟಿಸಿರುವಂತಹ ಕೆತ್ತನೆಗಳ ಮಂಟಪವಂತೂ ಸಿಗುತ್ತೆ. ಹೀಗೆ ನಾವು ನೂರಾರು ಮೆಟ್ಟಿಲುಗಳನ್ನು ಹತ್ತುತ್ತಾ ಹಲವಾರು ತಿರುವುಗಳಲ್ಲಿ ಮುಂದಕ್ಕೆ ಸಾಗುತ್ತಾ ಸಾವಿರಾರು ಮೆಟ್ಟಿಲುಗಳನ್ನು ಹತ್ಕೊಳ್ತಾ ಮುಂದೆ ಬರ್ತೀವಿ. ಜೊತೆಗೆ ನಮಗೆ ಎಲ್ಲೆಲ್ಲಿ ಆಯಾಸವಾಗುತ್ತೋ ಅಲ್ಲಲ್ಲಿ ಒಂಚೂರು ವಿಶ್ರಾಂತಿಯನ್ನು ಕೂಡ ತೆಗೆದುಕೊಳ್ತಾ ಮುಂದುವರಿತಾ ಹೋಗ್ತೀವಿ. ಆ ಟೈಮಲ್ಲಿ ನಮ್ಮ ಮನಸ್ಸಿನಲ್ಲಿ ಒಂದೇ ಒಂದು ಧ್ಯಾನವಿರುತ್ತೆ. 2083ನೇ ಮೆಟ್ಟಿಲಿನಲ್ಲಿ ಇರುವಂತಹ ವೈದ್ಯಶಾಲಾ ಗಾಳಿಗೋಪುರ ಎಲ್ಲಿ ಸಿಗುತ್ತೆ, ಯಾವಾಗ ಸಿಗುತ್ತೆ ಅನ್ನೋದು. ಸೊ ಇದೇ ನೋಡಿ 2083ನೇ ಮೆಟ್ಟಿಲಿನಲ್ಲಿ ಸಿಗುವಂತಹ ವೈದ್ಯಶಾಲಾ ಗಾಳಿಗೋಪುರ. ಇಷ್ಟೊಂದು ಮೆಟ್ಟಿಲುಗಳನ್ನು ಹತ್ತಿ ಬರುವಷ್ಟರಲ್ಲಿ ನಮ್ಮೊಳಗೆ ಗಾಳಿಗೋಪುರ ಯಾವಾಗ ಸಿಗುತ್ತೆ ಅನ್ನುವಂತಹ ಮನೋಭಿಲಾಷೆ ಒಂದು ಕಡೆಯಾದರೆ, ಹಬ್ಬ ಹೆಂಗೂ 2083 ಮೆಟ್ಟಿಲುಗಳನ್ನು ಹತ್ತೆ ಬಿಟ್ವಿ, ಇನ್ನುಳಿದಿರುವುದು ಕೇವಲ 1000 ಚಿಲ್ಲರೆ ಮೆಟ್ಟಿಲುಗಳಷ್ಟೇ ಅನ್ನುವಂತಹ ನಿರಾಳ ಭಾವವು ಕೂಡ ನಮ್ಮೊಳಗೆ ಆವರಿಸುತ್ತೆ. ಜೊತೆಗೆ 2083 ಮೆಟ್ಟಿಲುಗಳನ್ನು ಹತ್ತಿ ಒಂದು ಹಂತವನ್ನು ಕ್ರಾಸ್ ಮಾಡಿದಂತಹ ಧನ್ಯತಾ ಭಾವ ಕೂಡ ನಮ್ಮೊಳಗಿರುತ್ತೆ. ಇನ್ನು ಇಲ್ಲಿ ನೋಡಿದ್ರೆ ಜನವೋ ಜನ, ನಮ್ಮ ಜೊತೆಯಲ್ಲಿ ಬಂದಂಥ ಕೆಲವರು ಅದಾಗಲೇ ಮುಂದಕ್ಕೆ ಹೋಗಿ ಈ ಗಾಳಿಗೋಪುರದ ಬಳಿ ಸ್ಟೇ ಆಗಿರ್ತಾರೆ. ಮತ್ತೊಂದಷ್ಟು ಜನ ನಮ್ಮ ಹಿಂದಿನಿಂದ ಬಂದವರು ಕೂಡ ನಮ್ಮನ್ನು ಕ್ರಾಸ್ ಮಾಡಿ ಮುಂದಕ್ಕೆ ಹೋಗಿ ಇದೇ ಗಾಳಿಗೋಪುರದ ಹತ್ರ ರೆಸ್ಟ್ ಮಾಡ್ತಾ ಇರ್ತಾರೆ. ನಾವು ಕೂಡ ತುಂಬಾ ಕಷ್ಟಪಟ್ಟು ಒಂದೊಂದು ಸಾರಿ ಇಷ್ಟಪಟ್ಟು ಈ ಗೋಪುರವನ್ನು ತಲುಪಿದ್ವಿ. ಆದ್ರೆ ಇಲ್ಲಿ ಫೋಟೋ ಮತ್ತು ವಿಡಿಯೋಗಳನ್ನು ತೆಗೆಯುವುದು ನಿಷಿದ್ಧ, ಹಾಗಾಗಿ ನಮ್ಮ ಕ್ಯಾಮರಾ ಇಲ್ಲಿ ಆಫ್ ಆಯ್ತು. ಇನ್ನು ಇಲ್ಲಿ ನಮಗೆ ಕಾಲ್ನಡಿಗೆಯಲ್ಲಿ ಬರುವಂತಹ ಯಾತ್ರಿಕರಿಗೆ ನಿಗದಿಯಾಗಿರುವಂತಹ ಒಂದಷ್ಟು ಟಿಕೆಟ್ಗಳನ್ನು ವಿತರಿಸ್ತಾರೆ. ಇನ್ನು ಗಾಳಿಗೋಪುರದ ಕೌಂಟರ್ನಲ್ಲಿ ಟಿಕೆಟ್ಗಳನ್ನು ತೆಗೆದುಕೊಂಡು ಬಲಕ್ಕೆ ತಿರುಗಿದ್ರೆ ನಮಗೆ ಕಾಣಿಸೋದು ಸರದಿ ಸಾಲಾಗಿ ಇರುವಂತಹ ಉಪಹಾರದ ಹೋಟೆಲ್ಗಳು. ಸಾವಿರಾರು ಮೆಟ್ಟಿಲುಗಳನ್ನು ಹತ್ತಿ ಬಂದು ಸುಸ್ತಾಗಿರುವಂಥವರು ಮತ್ತು ಟಿಫನ್ ಅನ್ನು ಸೇವಿಸುವಂಥವರು ಈ ಹೋಟೆಲ್ಗಳಲ್ಲಿ ಸೇವಿಸ್ತಾ ಇರ್ತಾರೆ. ಆ ಟೈಮಲ್ಲಿ ನಮಗೆ ಅಲ್ಲೊಂದು ಕಾಡಿನ ಅಳಿಲೊಂದು ಕಾಣಿಸ್ತು. ಅದು ನಮ್ಮೂರಿನ ಅಳಿಲುಗಳಿಗಿಂತ ತುಂಬಾ ದೊಡ್ಡದಾಗಿತ್ತು. ಆನಂತರ ನಾವು ಅಷ್ಟು ದೂರಕ್ಕೆ ಒಂದರಂತೆ ಸಿಗುವಂತಹ ಮೆಟ್ಟಿಲುಗಳನ್ನು ಹತ್ತಾ ಹೋಗ್ತೇವೆ. ಜೊತೆಗೆ ತಿರುಪತಿ ದೇವಸ್ಥಾನ ಟ್ರಸ್ಟ್ ಅಲ್ಲಿ ನಡೀತಾ ಹೋಗ್ತಾ ಇರುವಂತಹ ಯಾತ್ರಿಗಳಿಗೆ ಬಿಸಿಲಾಗದಂತೆ ಹೊಸದಾಗಿ ಮೇಲ್ಛಾವಣಿಗಳನ್ನು ನಿರ್ಮಿಸಿದ್ದಾರೆ. ಅದರೊಳಗಿಂದ ಯಾತ್ರಿಕರಾದ ನಾವು ನಡೀತಾ ಹೋಗ್ತೀವಿ. ಇನ್ನು ಆಗತಾನೆ ಬಿಸಿಲು ಮೇಲೇರ್ತಾ ಇರೋದ್ರಿಂದ ಸೂರ್ಯನ ಕಿರಣಗಳು ಮರಗಳ ಕೊಂಬೆಗಳ ನಡುವಿನಿಂದ ಹೊರಕ್ಕೆ ಬರ್ತಾ ಇರ್ತವೆ. ಆ ಟೈಮಲ್ಲೇ ನಮಗೆ ಮಹಾವಿಷ್ಣುವಿನ ಮತ್ತೊಂದು ಅವತಾರವಾದಂತಹ ರಾಮಾವತಾರದ ವಿಗ್ರಹ ಕಣ್ಣಿಗೆ ಬೀಳುತ್ತೆ. ಬಿಲ್ಲು ಬಾಣಗಳನ್ನು ಹಿಡಿದುಕೊಂಡು ನಿಂತಿರುವಂತಹ ಶ್ರೀರಾಮನ ವಿಗ್ರಹ ತುಂಬಾ ಅದ್ಭುತವಾಗಿ ಕಾಣಿಸುತ್ತೆ. ಆನಂತರ ನಾವು ಕಾಲ್ನಡಿಗೆ ಮಾರ್ಗದಲ್ಲಿ ಮುಂದಕ್ಕೆ ಹೋಗ್ತಾ ಹೋಗ್ತಾ ಇದ್ದ ಹಾಗೆ ಕಾಲ್ನಡಿಗೆ ಆದಿಯ ಪಕ್ಕದಲ್ಲಿ ಒಂದಷ್ಟು ಸಣ್ಣದಾದಂತಹ ಕಲ್ಲುಗಳನ್ನು ಒಂದರ ಮೇಲೊಂದರಂತೆ ಜೋಡಿಸಿರೋದು ಕಾಣಿಸುತ್ತೆ. ಅದು ಕಾಲ್ನಡಿಗೆಯಲ್ಲಿ ಬರುವಂತಹ ಭಕ್ತರು ತಮ್ಮೊಳಗಿನ ಹರಕೆಗಳನ್ನ ದೇವರಿಗೆ ಸಮರ್ಪಿಸಿ ಒಂದಷ್ಟು ಕಲ್ಲುಗಳನ್ನು ಒಂದರ ಮೇಲೆ ಒಂದಂತೆ ಜೋಡಿಸಿರ್ತಾರೆ. ಹಾಗೆ ಮಾಡೋದ್ರಿಂದ ನಮ್ಮ ಮನದ ಇಚ್ಛೆಗಳು ನೆರವೇರ್ತವೆ ಅನ್ನೋದು ಭಕ್ತರ ನಂಬಿಕೆ. ಮತ್ತೊಂದಷ್ಟು ಜನ ಭಕ್ತರು ಕೂಡ ಅಲ್ಲಿರುವಂತಹ ಸಣ್ಣ ಕಲ್ಲುಗಳನ್ನು ಒಂದು ಪಟ್ಟಿಯಲ್ಲಿ ಕಟ್ಟಿ ಅದನ್ನು ಮರದ ಕೊಂಬೆಗೆ ಕಟ್ಟುವುದು ಉಂಟು. ಇಲ್ಲಿಗೆ ಬರುವಷ್ಟರಲ್ಲಿ ತುಂಬಾ ಜನ ಪ್ರಯಾಣಿಕರು ದಣಿದು ಹೋಗಿರ್ತಾರೆ. ಮೊದಲ ಮೆಟ್ಟಿಲನ್ನು ಹತ್ತುವಾಗ ಇದ್ದಂತಹ ಜೋಶ್ ಈಗ ಕಡಿಮೆಯಾಗಿ 150-200 ಮೆಟ್ಟಿಲುಗಳನ್ನು ಹತ್ತುವಷ್ಟರಲ್ಲಿ ಕಾಲುಗಳು ಮುಂದಕ್ಕೆ ಹೆಜ್ಜೆಗಳನ್ನು ಇಡಲಾಗದಂತೆ ಸೋತು ಹೋಗ್ತವೆ. ಹಾಗಾಗಿ ಜನರೆಲ್ಲರೂ ಕೂಡ ಅಲ್ಲಲ್ಲಿ ಕುಳಿತು ಒಂದೆರಡು ನಿಮಿಷಗಳ ಕಾಲ ವಿಶ್ರಾಂತಿಯನ್ನು ತೆಗೆದುಕೊಂಡು ಮುಂದಕ್ಕೆ ನಡೀತಾ ಹೋಗ್ತಾ ಇರ್ತಾರೆ. ಅಂಡ್ ಅದು ಕೂಡ ಕಾಲ್ನಡಿಗೆ ಯಾತ್ರೆಯಲ್ಲಿ ಎದುರಾಗುವಂತಹ ವಿಶಿಷ್ಟವಾದಂತಹ ಅನುಭವ ಅನ್ನಬಹುದು. ಆನಂತರ ನಾವು ಮುಂದಕ್ಕೆ ನಡೀತಾ ನಡೀತಾ ಹೋದಾಗ ಅಲ್ಲಿ ಜಿಂಕೆ ಪಾರ್ಕ್ ಒಂದು ಸಿಗುತ್ತೆ. ಆ ಪಾರ್ಕ್ ಒಳಗೆ ಇರುವಂತಹ ಜಿಂಕೆಗಳಿಗೆ ಒಂದಷ್ಟು ಭಕ್ತರು ಬಾಳೆಹಣ್ಣುಗಳನ್ನ ತಿಂಡಿ ತಿನಿಸುಗಳನ್ನ ನೀಡ್ತಾ ಹೋಗ್ತಾರೆ.
ಮತ್ತೆ ಕೆಲವರು ಅಲ್ಲಿ ನಿಂತು ಸೆಲ್ಫಿನ ಕ್ಲಿಕ್ಸ್ಕೊಳ್ತಾರೆ, ಕೆಲವೊಂದಷ್ಟು ಜನ ವಿಡಿಯೋಗಳನ್ನ ಮಾಡ್ತಾರೆ. ಹಾಗೆ ನಾವು 100 ಮೀಟರ್ ಮುಂದಕ್ಕೆ ಹೋಗುವಷ್ಟರಲ್ಲಿ ಮತ್ತೊಂದಷ್ಟು ವಿಶಿಷ್ಟವಾದಂಥ ಪ್ರಾಣಿಗಳು ಎದುರಾದವು. ಅವ್ಯಾವು ಅನ್ನೋದಾದರೆ ಮಹಾವಿಷ್ಣುವಿನ ವರಹಾವತಾರ. ಆ ಕಾಡೊಳಗೆ ಸ್ವೇಚ್ಛೆಯಾಗಿ ತಿರುಗುವಂತಹ ಕಾಡಂದಿಗಳು ಕಾಲ್ನಡಿಗೆ ಯಾತ್ರಿಕರ ಪಕ್ಕಕ್ಕೆ ಬರ್ತವೆ. ಕೆಲವರು ಅವುಗಳನ್ನು ನೋಡಿ ಎದುರ್ತಾರೆ, ಮತ್ತೆ ಕೆಲವರು ಅವುಗಳನ್ನೇ ಬೆದರಿಸ್ತಾರೆ. ಆನಂತರವು ತಮ್ಮ ಆಹಾರವನ್ನು ಅರಿಸಿಕೊಂಡು ಕಾಡೊಳಕ್ಕೆ ಹೊರಟು ಬಿಟ್ಟವು. ಹೀಗೆ ನಂತರ ನಾವು ನಡೀತಾ ನಡೀತಾ ಮುಂದಕ್ಕೆ ಹೋದಂತೆ ತಿರುಮಲ ಬೆಟ್ಟದಿಂದ ಕೆಳಕ್ಕೆ ಇಳಿಯುವಂತಹ ರಸ್ತೆಯೊಂದು ಕಾಣಿಸುತ್ತೆ. ಆಗ ನಾವೆಲ್ಲರೂ ಕೂಡ ರಸ್ತೆ ಮಾರ್ಗದ ಕೆಳಗಿರುವಂತಹ ಸುರಂಗದೊಳಗಿಂದ ನಡೀತಾ ಮುಂದಕ್ಕೆ ಸಾಗ್ತೀವಿ. ನಂತರ ನಮ್ಮೆದುರಿಗೆ ಒಂದಷ್ಟು ಮೆಟ್ಟಿಲುಗಳು ಸಿಗ್ತವೆ. ಅದನ್ನತ್ತಿ ಮುಂದಕ್ಕೆ ಹೋದ ನಂತರ ಮಹಾವಿಷ್ಣುವಿನ ಮತ್ತೊಂದು ಅವತಾರ ಕೃಷ್ಣಾವತಾರದ ದರ್ಶನವಾಗುತ್ತೆ. ಆನಂತರ ನಮಗೆ ಸಮಾನಾಂತರವಾದಂತಹ ದಾರಿ ಇರೋದ್ರಿಂದ ಆರಾಮಾಗಿ ನಡೀತಾ ಹೋಗ್ತವೆ. ಒಂದಷ್ಟು ಜನ ಬಿಸಿಲು ಹೆಚ್ಚಾಗ್ತಾ ಇರೋದ್ರಿಂದ ಅಲ್ಲಲ್ಲಿ ರೆಸ್ಟ್ ಮಾಡ್ತಾ ಒಂದಷ್ಟು ತಂಪು ಪಾನೀಯಗಳನ್ನು ಸೇವಿಸ್ತಾ ಮುಂದೆ ಸಾಗ್ತಾ ಹೋಗ್ತಾರೆ. ಹೀಗೆ ನಾವು ತುಂಬಾ ದೂರ ಸಾಗ್ತಾ ಹೋದ ನಂತರ ನಮಗೆ ಸಿಗೋದು ವಿಷ್ಣುವಿನ ಮತ್ತೊಂದು ಅವತಾರದ ವಿಗ್ರಹ. ಅಲ್ಲಿಂದ ಬಲಕ್ಕೆ ತಿರುಗಿದ್ರೆ ನಮಗೆ ಕಾಣಿಸೋದು 2680ನೇ ಮೆಟ್ಟಿಲಿನಲ್ಲಿ ಇರುವಂತಹ ಶ್ರೀ ಪ್ರಸನ್ನಾಂಜನೇಯ ಸ್ವಾಮಿ ವಿಗ್ರಹ. ಈ ಬೃಹತ್ ವಿಗ್ರಹದ ಪೀಠ ಸುಮಾರು 10 ಅಡಿ ಇದ್ದು ವಿಗ್ರಹದ ಎತ್ತರ ಸುಮಾರು 30 ಅಡಿಗಳಾಗಿದೆ. ಇನ್ನು ಇಲ್ಲಿಗೆ ತಲುಪುವ ಭಕ್ತರೆಲ್ಲರೂ ಕೂಡ ಇಲ್ಲಿರುವಂತಹ ದೇವಸ್ಥಾನದಲ್ಲಿ ಪೂಜೆಗಳನ್ನು ಮಾಡಿಸ್ತಾರೆ. ಜೊತೆಗೆ ತಮ್ಮ ಅರಕೆಗಳು ಈಡೇರಲಿ ಅಂತ ಅಲ್ಲಿರುವಂತಹ ಸರಳುಗಳಿಗೆ ಗಂಟೆಗಳನ್ನು ಕಟ್ತಾರೆ. ಅಲ್ಲಿಂದ ನಾವು ಮಂಟಪದೊಳಗಿಂದ ಸಾಗ್ತಾ ಮೆಟ್ಟಿಲುಗಳನ್ನು ಅತ್ತ ಮುಂದಕ್ಕೆ ಹೋಗ್ತೇವೆ. ಅಲ್ಲಿಂದ ನಮಗೆ 2830ನೇ ಮೆಟ್ಟಿಲಿನಲ್ಲಿ ಸಿಗೋದೆ ಕೊತ್ತ ಮಂಟಪಂ. ಇಲ್ಲಿಂದ ನಾವು ಮತ್ತೊಂದಷ್ಟು ಮುಂದಕ್ಕೆ ನಡೀತಾ ಹೋದರೆ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ಸಿಗುತ್ತೆ. ಅಲ್ಲಿ ದೇವರನ್ನು ದರ್ಶಿಸಿಕೊಂಡ ನಂತರ ಮುಂದಕ್ಕೆ ಹೋಗ್ತಾ ಹೋಗ್ತಾ ಹಾಗೆ ಅಲ್ಲಿ ಮತ್ತೊಂದು ಕಾಡಿನ ಅಳಿಲು ಕಾಣಿಸಿತ್ತು. ಅಲ್ಲಿಂದ ಮುಂದೆ ಸಾಗ್ತಾ ಸಾಗ್ತಾ ಆ ಬೆಟ್ಟದ ಇಳಿಜಾರಿನಲ್ಲಿ ಸಣ್ಣದಾದ ಗೋಪುರವೊಂದು ಕಾಣಿಸುತ್ತೆ. ಅದರ ಎದುರಿಗೆ ತಿರುಮಲ ಬೆಟ್ಟದಿಂದ ಕೆಳಕ್ಕೆ ಇಳಿಯುವಂತಹ ರಸ್ತೆ ಸಾಗಿ ಹೋಗಿರುತ್ತೆ. ಆ ರಸ್ತೆಗೆ ಇಳಿದ ನಂತರ ನಾವು ಸಾಗಬೇಕಿರೋದು ಅದೇ ಮಾರ್ಗದಲ್ಲಿ. ಆ ದಾರಿಯಲ್ಲಿ ನಮಗೆ ರಸ್ತೆಯಲ್ಲಿ ನಡೆಯುವ ಆಯಾಸಕ್ಕಿಂತ ಆ ರಸ್ತೆಯ ಪಕ್ಕದ ಅಂಚಿನಲ್ಲಿ ಕಾಣಿಸುವಂತಹ ಕಾಡು ನಮ್ಮನ್ನ ಸೆಳಿತಾ ಹೋಗುತ್ತೆ. ಸೊಂಪಾಗಿ ಬೆಳೆದು ನಿಂತಿರುವ ಕಾಡು ಕಣಿವೆಗಳು, ಮಧ್ಯದ ರಸ್ತೆಯ ಮೇಲೆ ಕಾಲ್ನಡಿಗೆ ಯಾತ್ರಿಕರು, ಜೊತೆಗೆ ಎಡಭಾಗದಲ್ಲಿ ಬೃಹತ್ತಾದಂತಹ ಕಲ್ಲು ಬಂಡೆಗಳು ಅದ್ಭುತವಾಗಿ ಕಾಣಿಸ್ತವೆ.
ಇನ್ನ 200 ಅದ ಈ ಕಾಡು ಮೇಡುಗಳ ದಾರಿಯಲ್ಲಿ ಸಾಗ್ತಾ ಹೋಗ್ತಾ ಇರುವಂತ ನಮಗೆ ಒಂದಷ್ಟು ದೂರದಲ್ಲಿ ತಿರುಪತಿಯ ತಿಲಕ ಇರುವಂತಹ ಗೋಪುರವೊಂದು ಕಾಣಿಸುತ್ತೆ. ಅಂಡ್ ಅದೇ ಮೋಕಾಲಮಿಟ್ಟ ಗೋಪುರಂ. ಅಂದ್ರೆ ಮೊಣಕಾಲು ಮೆಟ್ಟಿಲುಗಳ ಗೋಪುರ. ಇಲ್ಲಿ ಅರಕೆ ಕಟ್ಟಿಕೊಂಡಿರುವಂತಹ ಭಕ್ತಾದಿಗಳೆಲ್ಲರೂ ಕೂಡ ಮೊಣಕಾಲಿನ ಮೇಲೆ ಮೆಟ್ಟಿಲುಗಳನ್ನು ಹತ್ತ ಹೋಗ್ತಾರೆ. ಯಾಕಂದ್ರೆ ತಿರುಪತಿ ದೇವರ ಮೂಲ ಬೆಟ್ಟ ಇದೇ ಆಗಿರೋದ್ರಿಂದ ಈ ಬೆಟ್ಟವನ್ನ ಕಾಲಿನಿಂದ ತುಳಿಬಾರದು ಅನ್ನೋ ಕಾರಣದಿಂದ ಮೊಣಕಾಲುಗಳ ಮೇಲೆ ಹತ್ತ ಹೋಗ್ತಾರೆ ಅನ್ನೋದು ಜನರ ನಂಬಿಕೆ. ಒಂದಷ್ಟು ಜನ ಮೆಟ್ಟಿಲು ಮೆಟ್ಟಿಲಿಗೂ ಕೂಡ ಕರ್ಪೂರಗಳನ್ನು ಕೂಡ ಹಚ್ಚುತ್ತಾ ಹೋಗ್ತಾರೆ. ಆದ್ರೆ ನಾವು ಇಲ್ಲಿವರೆಗೂ ಬರುವಷ್ಟರಲ್ಲೇ ತುಂಬಾನೇ ಸುಸ್ತಾಗಿದ್ವಿ. ಹಾಗಾಗಿ ಮೊಣಕಾಲುಗಳ ಮೇಲೆ ಮೆಟ್ಟಿಲುಗಳನ್ನು ಹತ್ತುವಂತಹ ಸಾಹಸವನ್ನ ಮಾಡೋದಕ್ಕೆ ಹೋಗಲಿಲ್ಲ. ಹೀಗೆ ನಾವು ಮೆಟ್ಟಿಲುಗಳನ್ನು ಹತ್ತುತ್ತಾ ಗೋವಿಂದ ನಾಮಸ್ಮರಣೆಯನ್ನು ಮಾಡ್ತಾ ಕಾಲ್ನಡಿಗೆ ಯಾತ್ರೆಯ ಕೊನೆಯ ಮೆಟ್ಟಿಲತ್ರಕ್ಕೆ ಬಂದ್ವಿ. 3550 ಮೆಟ್ಟಿಲುಗಳ ಕಾಲ್ನಡಿಗೆ ಮಾರ್ಗದ ಪಾದಯಾತ್ರೆಯನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ವಿ. ಇದು ಸ್ನೇಹಿತರೆ ತಿರುಪತಿ ಬೆಟ್ಟದ ಕಾಲ್ನಡಿಗೆ ಯಾತ್ರೆಯ ನಮ್ಮ ಅನುಭವ. ಆನಂತರ ನಾವು ತಿರುಪತಿ ಬಾಲಾಜಿಯ ದರ್ಶನವನ್ನು ಮಾಡಿದ್ವಿ. ಜೊತೆಗೆ ಜೀವನ ಧನ್ಯವಾಯಿತು ಅನ್ನುವಂತಹ ಭಾವದೊಂದಿಗೆ ಮತ್ತೆ ಬೆಂಗಳೂರಿಗೆ ವಾಪಸ್ ಬಂದ್ವಿ. ನಮಸ್ಕಾರ.